ಸ್ನೇಹಿತರ ಸುಂದರ ಸೋಮವಾರದ ಶುಭೋದಯ, ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿಗೆ ನಿಮ್ಮನ್ನು ನಾನು ಕರ್ಕೊಂಡ್ ಬಂದಿದ್ದೀನಿ. ಹಿಂದೆ ನೀವು ನೋಡ್ತಾ ಇರತಕ್ಕಂಥದ್ದು ಆಕಾಶಕ್ಕೆ ಕಟ್ಟಿದ ಬಾಗಿಲು, ಬುಲಂದ್ ದರ್ವಾಜ. 1572 ಅಕ್ಬರ್ ಬಾದಶಃ ಗುಜರಾತ್ ಮೇಲೆ ಒಂದು ದಾಳಿ ಮಾಡ್ತಾನೆ. ದೆಲ್ಲಿ ಗುಜರಾತ್ 600 ಕಿಲೋಮೀಟರ್ಗಳಷ್ಟು ದೂರ, ದೆಲ್ಲಿ ಮತ್ತು ಗುಜರಾತ್ 600 ಕಿಲೋಮೀಟರ್ಷ್ಟು ದೂರವನ್ನ ಅಕ್ಬರ್ 1572 11 ದಿನದಲ್ಲಿ ತಲುಪ್ತಾನೆ. ಐ ರಿಪೀಟ್, 11 ದಿನದಲ್ಲಿ ದೆಲ್ಲಿ ಗುಜರಾತ್ ಡಿಸ್ಟೆನ್ಸ್ ಅನ್ನ 11 ದಿನದಲ್ಲಿ ತಲುಪ್ತಾನೆ. ಅತ್ಯಂತ ವೇಗವಾಗಿ ತಲುಪಿ ದಾಳಿ ಮಾಡಿದಂತ ಮೊದಲ ಉದಾಹರಣೆ ಇದು ಭಾರತದ ಇತಿಹಾಸದಲ್ಲಿ. ದೆಹಲಿ ಮತ್ತು ಗುಜರಾತಿನ 600 ಕಿಲೋಮೀಟರ್ಗಳನ್ನು 11 ದಿನದಲ್ಲಿ ತಲುಪಿದ ಅಕ್ಬರ್ ಗುಜರಾತಿನ ಮೇಲೆ ದಾಳಿ ಮಾಡಿ ಗುಜರಾತ್ ಅನ್ನ ಗೆದ್ದುಕೊಳ್ತಾನೆ. ಗುಜರಾತ್ ಅನ್ನ ಗೆದ್ದ ನೆನಪಿಗಾಗಿ ಈ ಊರನ್ನ, ಸಾರಿ, ಈ ಫತೇಪುರ್ ಸಿಕ್ರಿಯ ಈ ಕೋಟೆಯನ್ನ ಕಟ್ಟುತ್ತಾನೆ. ಇದು ಅವನ ಎರಡನೇ ರಾಜಧಾನಿ. ಫತೇಪುರ್ ಸಿಕ್ರಿ 1602 ಇದನ್ನ ಕಟ್ಟುತ್ತಾನೆ. ಫತೇಪುರ್ ಸಿಕ್ರಿ ಬುಲಂದ್ ದರ್ವಾಜ ಅಂದ್ರೆ ಆಕಾಶಕ್ಕೆ ಇರುವಂತಹ ಬಾಗಿಲು. ನೀನು ಇದ್ರ ಮೇಲೆ ಒಂದು ಶಾಸನ ಬರೆಸಿದ ಅಕ್ಬರು, ಈ ಜಗತ್ತು ಒಂದು ಸೇತುವೆ, ಈ ಜಗತ್ತು ಒಂದು ಸೇತುವೆ, ಅದನ್ನ ನೀನ್ ದಾಟಬೇಕು ಅಂತ ಬರೀ ಎಂತ ಮಾತು ಬರ್ದಿದೆ ನೋಡಿ. ಈ ಜಗತ್ತು ಒಂದು ಸೇತುವೆ, ಅದನ್ನ ನೀನ್ ದಾಟಬೇಕು ಅಂತ ನಿನ್ನ ಅಕ್ಬರ್ ಬರ್ದಿದೆ. ಒಳಗಡೆ ಇನ್ನು ಬಹಳ ಬೀರ್ಬಲ್ ಮನೆ ಇದೆ, ಒಳಗಡೆ ಬೀರಬಲ್ನ ಮನೆ ಇದೆ. ಅಕ್ಬರನ ಮಂತ್ರಿ ಬೀರ್ಬಲ್ ಅವನು ಇದಾನೆ ಇಲ್ಲಿ, ಎಲ್ಲರೂ ಇದಾರೆ ಇಲ್ಲಿ. ಸಲೀಂ ಚಿಸ್ತಿಯ ದರ್ಗಾ ಇದೆ, ತುಂಬಾ ಇದೆ. ಅಕ್ಬರ್ ಬಗ್ಗೆ 100 ಎಪಿಸೋಡ್ ಮಾಡಬಹುದು ಅನ್ನಷ್ಟು ಕೆಲಸ ಮಾಡಿದ್ದಾನೆ. ಒಂದು ಎಪಿಸೋಡ್ ಅಲ್ಲಿ ಎಷ್ಟು ಹೇಳ್ಬೋದು ಅದು ನಾನು ತೋರಿಸ್ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಬಾದಶಃ ಅಕ್ಬರನ ಕಾಲದ ಜೈಲುಗಳು, ಜೈಲಿನ ಒಂದು ಕೋಣೆ ತೋರಿಸ್ತೀನಿ, ಬನ್ನಿ ಬನ್ನಿ ಬನ್ನಿ. ಇವತ್ತು ಪಾಪ ನನ್ನ ಮಗಳು ನನಗೋಸ್ಕರ ವಿಡಿಯೋ ಮಾಡ್ತಾ ಇದ್ದಾರೆ. ತೋರ್ಸಪ್ಪ ಮಗು, ವೆರಿ ಬ್ಯಾಡ್ಲಿ ಮೇಂಟೈನ್, ಸಾರಿ ಇದನ್ನ ತೋರಿಸೋದಕ್ಕೆ. ಬಟ್ ಇದು ಇದರ ಕೆಳಗಡೆ ಇರುವಂತ ಚಿಕ್ಕ ಚಿಕ್ಕ ಗೂಡುಗಳು ನೋಡಿದ್ರಲ್ಲ, ಇನ್ನು ಬಾಕಿ ತುಂಬ ನೋಡೋದಿದೆ, ಬನ್ನಿ. ಹುಮಾಯೂನ್ ಸತ್ತಾಗ ಅಕ್ಬರನನ್ನ ಮೀರಿ ಶೇರ್ಷಾ ಸೂರ್ಯ ಮಂತ್ರಿ ಹೇಮು ದೆಹಲಿಯನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಈ ಮೊಘಲರ ಮಧ್ಯದಲ್ಲಿ, ಖಿಲ್ಜಿಗಳ ಮಧ್ಯದಲ್ಲಿ, ಸುಲ್ತಾನರ ಮಧ್ಯದಲ್ಲಿ, ತುಘಲಕ್ಗಳ ಮಧ್ಯದಲ್ಲಿ, ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ಹಿಂದೂ ರಾಜ್ಯವನ್ನು ಆಳಿದ್ರು ಅಂದರೆ ಅವನು ಹೇಮು. ಅಕ್ಬರನನ್ನು ಮೀರಿ, ಯಾಕೆಂದರೆ ಸಾರಿ, ಹುಮಾಯೂನ್ ಸತ್ತಾಗ ಅಕ್ಬರನನ್ನು ಮೀರಿ, ಕರೆಕ್ಟ್, ಅಕ್ಬರನನ್ನು ಮೀರಿ ಅವನು ರಾಜ್ಯವನ್ನು ಆಳೋದಕ್ಕೆ ಶುರು ಮಾಡ್ತಾನೆ. ಅಕ್ಬರ್ಗಾಗಿಂದು 13 ವರ್ಷ ಪಂಜಾಬ್ ಹತ್ರ ಕಲಂದರ್ ಅನ್ನೋ ಊರಲ್ಲಿ ಅಕ್ಬರ್ಗೆ ರಾಜ್ಯಭಾರ ಮಾಡ್ತಾರೆ. ಅವ್ರ ಚಿಕ್ಕಪ್ಪ ಭೈರವ್ ಖಾನ್ ಅವನಿಗೆ ರಾಜ್ಯಭಾರ ಮಾಡ್ತಾನೆ. 13 ವರ್ಷದವನಾಗಿರ್ತಾನೆ. ಅದಾದ್ಮೇಲೆ ಬೆಳೆದಂಥ ಅಕ್ಬರು 1556 ನವೆಂಬರ್, ಇದೇ ನವೆಂಬರ್ 1556 ಅಕ್ಬರ್ ಹೇಮು ಜೊತೆ ಯುದ್ಧ ಮಾಡ್ತಾನೆ. ಅದು ಎರಡನೇ ಪಾಣಿಪತ್ ಕದನ. ಐ ರಿಪೀಟ್, ಎರಡನೇ ಪಾಣಿಪತ್ ಕದನ. ಮೊದಲನೇ ಪಾಣಿಪತ್ ಕದನ ಇಬ್ರಾಹಿಂ ಲೋಧಿ ವರ್ಸಸ್ ಬಾಬರ್, ಎರಡನೇ ಪಾಣಿಪತ್ ಕದನ ಹೇಮು ವರ್ಸಸ್ ಅಕ್ಬರ್. ಅದರಲ್ಲಿ ಹೇಮುವನ್ನು ಸೋಲಿಸಿದ ಅಕ್ಬರು 14 ವರ್ಷ ಕಂಡ್ರಿ ಅವನಿಗಾಗ ಅಕ್ಬರ್ಗೆ, ಬಿಲೀವ್ ಮೀ, 14 ವರ್ಷದ ಅಕ್ಬರ್ ಹೇಮುವನ್ನು ಸೋಲಿಸಿ ದೆಹಲಿಯ ರಾಜನ ಅನ್ಸ್ಕೊಳ್ತಾನೆ. ದೆಹಲಿಯನ್ನು ಗೆಲ್ತಾನೆ, ದೆಹಲಿಯ ಆಡಳಿತವನ್ನು ಹೇರ್ತಾನೆ. ಹೇರಿದ ಮೇಲೆ ಅವನು ದೆಹಲಿಯ ರಾಜ ಅಂತ ಅನ್ಸ್ಕೊಳ್ತಾನೆ. ತುಂಬಾ ಯುದ್ಧಗಳನ್ನ, ತುಂಬಾ ದಾಳಿಗಳನ್ನ ಮಾಡ್ತಾನೆ ಅಕ್ಬರ್. ಅದರಲ್ಲಿ ಬಹಳ ಪ್ರಮುಖವಾದಂಥದ್ದು ಅಂದ್ರೆ 1567 ಮೇವಾಡದ ಮೇಲಿನ ದಾಳಿ. ಮೇವಾಡದಲ್ಲಿ ರಾಣಾ ಉದಯ್ ಸಿಂಗ್ ಆಳ್ತಿದ್ದಂತ ಕಾಲಕ್ಕೆ ಅವನನ್ನ ಸೋಲಿಸಿದ, ಮೇವಾಡವನ್ನ ವಶಪಡಿಸಿಕೊಂಡಾಗ ಮೇವಾಡದ ರಾಣಾ ಉದಯ್ ಸಿಂಗ್ ತನ್ನ ಮಗನನ್ನ ಕರ್ಕೊಂಡು ಕಾರಕ್ಕೆ ಹೋಗ್ತಾನೆ. ಅವನ ಮಗ ನಮಗೆಲ್ಲ ಗೊತ್ತಿರುವಂತ ರಾಣಾ ಪ್ರತಾಪ್ ಸಿಂಹ. ರಾಣಾ ಪ್ರತಾಪ್ ಸಿಂಹ ಅವಾಗ 3 ಶಬ್ದ ಮಾಡ್ತಾನೆ. ಹಾಸಿಗೆ ಮೇಲೆ ಮಲಗರಾರೆ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಲಾರೆ, ನನ್ನ ನೆಚ್ಚಿನ ಕುದುರೆ ಚೇತಕನ್ನ ಏರಲಾರೆ. ಆ ಯುದ್ಧವನ್ನು ಗೆದ್ದೆ, ಅಕ್ಬರನನ್ನು ಸೋಲಿಸಿ ಮೇವಾಡವನ್ನು ವಶಪಡಿಸಿಕೊಂಡು ನನ್ನ ಚೇತಕ ಮೇಲೆ ಕೂತು ನಾನು ಮೇವಾಡ ಎಂಟರ್ ಆಗ್ತೀನಿ ಅಂತ ರಾಣಾ ಪ್ರತಾಪ್ ಸಿಂಹ ಶಪಥ ಮಾಡಿರ್ತಾನೆ.
ಅವರಿಬ್ಬರು ಕಾಡಲ್ಲಿ ಹೌಸ್ಕೊಂಡಿದ್ದಂಥ ಜಾಗ 1567 ಇವತ್ತು ಉದಯ್ಪುರ ಆಗಿ ಡೆವಲಪ್ ಆಗೋಗಿದ್ದು. ಉದಯ್ ಸಿಂಹ ಇದ್ದಂಥ ಕಾಡು ಇವತ್ತು ಉದಯ್ಪುರ ಆಗಿದೆ. ಸೊ ಇದು ಇದು ಶಾರ್ಟ್ ಸ್ಟೋರಿ ಮೇವಾಡದ ರಾಜನ ಕಥೆ. ಯಾಕೆಂದರೆ ಅವನು ಮೂರು ಸಲ ಗೆದ್ದು, ಮೂರು ಸಲ ಸೋತು, ಮೂರು ಸಲ ಗೆಲ್ತಾನೆ ಮಹಾರಾಣಾ ಉದಯ್, ಮಹಾರಾಣಾ ಪ್ರತಾಪ್ ಸಿಂಹ. ಹಾಗಾಗಿ ಅವನನ್ನು ಮಹಾರಾಣಾ ಪ್ರತಾಪ್ ಸಿಂಹ ಅಂತ ಕರೀತಾರೆ. ಮಹಾರಾಣಾ ಪ್ರತಾಪ್ ಸಿಂಹ, ರಾಣಾ ಪ್ರತಾಪ್ ಸಿಂಹ ಮೂರು ಸಲ ಸೋತ್ ಮೇಲೂ ಮೂರು ಸಲ ಹುಟ್ಟಿದ್ದೆದ್ದು ಗೆಲ್ತಾನಲ್ಲ, ಹಾಗಾಗಿ ಅವನು ಮಹಾರಾಣಾ ಪ್ರತಾಪ್ ಸಿಂಹ ಆಗ್ತಾನೆ. ಇದೊಂದು ಬಹಳ ರೋಚಕವಾದಂಥ ಕಥೆ. ಅಕ್ಬರನ ದಾಳಿಗಳಲ್ಲಿ ಅಕ್ಬರ ತುಂಬ ಅವನ ಬಗ್ಗೆ ಮಾತಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ತುಂಬ ಇದೆ. ಆದರೆ ಬುಲಂದ್ ದರ್ವಾಜಾಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಕ್ಬರನಿಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಹೇಳೋದಾದರೆ, ತುಂಬ ಇಂಪಾರ್ಟೆಂಟ್ ಆದಂಥ ಹೇಳೋದಾದರೆ, ತುಂಬ ಸುಧಾರಣೆಗಳನ್ನು ಮಾಡ್ತಾನೆ ಅಕ್ಬರನ ಕಾಲ. ತುಂಬ ಸುಧಾರಣೆಗಳ ಕಾಲ ಅಂತ ಇತಿಹಾಸಕಾರರು ಬರೆದಿದ್ದಾರೆ. ಏನೇನು ಸುಧಾರಣೆ ಮಾಡ್ತಾನೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಬಾಕಿ ವಿಚಾರ ತೋರಿಸೋದಕ್ಕೆ ಮುಂಚೆ ಸಲೀಮ್ ಅನಾರ್ಕಲಿಯ ರೋಚಕ ಕತೆ. ಅವರು ಎಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಅಥವಾ ಎಲ್ಲಿ ಅವರನ್ನು ಹಿಡ್ಕೊಂಡ್ರು, ಅದೊಂದು ಗುಹೆ ಇದೆ, ತೋರಿಸ್ತೀವಿ, ಬನ್ನಿ. ಹೋಗಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ನೀವು ಸಲೀಮ್ ಅನಾರ್ಕಲಿ ಕಥೆನ ನಾನು ಮುಂಚೆನು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಅಕ್ಬರನ ಮಗ ಜಹಾಂಗೀರ್ ಲಾಹೋರ್ನಿಂದ ಬಂದಂಥ ನೃತ್ಯಗಾತಿಯ ಮಗಳು ಅನಾರ್ಕಲಿಯನ್ನು ಪ್ರೇಮಿಸ್ತಾನೆ. ಅವನಿಗೆ 13 ವರ್ಷ, ಅವಳು 15 ವರ್ಷ. 2 ವರ್ಷಗಳ ಕಾಲ ಈ ಪ್ರೇಮ ನಡೆಯುತ್ತೆ. 3ನೇ ವರ್ಷ ಅಕ್ಬರನಿಗೆ ಗೊತ್ತಾಗಿ ಅದನ್ನು ವಿರೋಧಿಸಿ ಇಬ್ಬರನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಬಂಧನದಲ್ಲಿ ಇಟ್ಬಿಡ್ತಾನೆ. ಆಗ ಅನಾರ್ಕಲಿ ಹೇಳ್ತಾಳೆ, ಆಯಿತು, ನೀನು ನಮ್ಮನ್ನು ಸೇರಿಸೋದಿಲ್ಲ, 1 ಗಂಟೆ ನನಗೆ ಸಲೀಮ್ನ ಜೊತೆ ಮಾತಾಡೋದಕ್ಕೆ ಬಿಡು, ಆವಾಗ ನನ್ನ ಪ್ರೇಮವನ್ನೆಲ್ಲ ನಿವೇದಿಸಿ ನಾನು ಹೊರಟೋಗ್ತೀನಿ ಅಂತಾಳೆ. ಅಕ್ಬರ್ 1 ಗಂಟೆ ತಾನೆ ಅಂತ ಇವರಿಬ್ಬರನ್ನ ಪ್ರೇಮಿಗಳನ್ನು ಒಂದು ಮಾಡ್ತಾನೆ. ಅವರಿಬ್ಬರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ, ಅಂದರೆ ತಪ್ಪಿಸ್ಕೊಳ್ಳೋದಕ್ಕೆ ಅನಾರ್ಕಲಿಯಿಂದ ತಪ್ಪಿಸ್ಕೊಂಡು ಅವ್ರಿಗೆ ಹೇಳ್ತಾರೆ ಸಲೀಮ್ಗೆ, ನಾನು ಹೇಗೋ ತಪ್ಪಿಸ್ಕೊಂಡು ಲಾಹೋರ್ ಹೊರಟೋಗ್ತೀನಿ, ಲಾಹೋರ್ಗೆ ಬಂದ್ಬಿಡು, ನಾವಿಬ್ಬರು ಮದುವೆಯಾಗಿ ಸುಖವಾಗಿರೋಣ ಅಂತ ಒಪ್ಕೋತಾನೆ ಸಲೀಮ ಅಂದರೆ ಜಹಾಂಗೀರ್. ಅವಳು ತಪ್ಪಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅಕ್ಬರನ ಸೈನಿಕರಿಗೆ ಸಿಕ್ಕಾಕೊಳ್ತಾಳೆ. ಆಗ ಅವಳನ್ನು ಜೀವಂತ ಸಮಾಧಿ ಮಾಡ್ತಾರೆ. ಅವಳನ್ನು ಜೀವಂತ ಸಮಾಧಿ ಮಾಡಿದ್ರು ಅನ್ನೋಂಥ ಹೇಳೋ ಜಾಗ, ಅವಳನ್ನು ಲಾಹೋರಲ್ಲಿ ಜೀವಂತ ಸಮಾಧಿ ಮಾಡ್ತಾರೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಲಾಹೋರ್ಗೆ ಎಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ, ಈ ಫತೇಪುರ್ ಸಿಕ್ರಿ ಫೋರ್ಟಿಂದ ಹೊರಗಡೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥ ಬಾಗಿಲು ಅನಾರ್ಕಲಿಯನ್ನ ಕರ್ಕೊಂಡು ಹೋದಂಥ ಬಾಗಿಲು, ಅನಾರ್ಕಲಿಯನ್ನ ಲಾಹೋರ್ ಕರ್ಕೊಂಡು ಹೋದಂಥ ಬಾಗಿಲು. ಇಲ್ಲಿನ ಸ್ಥಳೀಯ ಇತಿಹಾಸಕಾರ ಹೇಳೋ ಪ್ರಕಾರ, ಇಲ್ಲಿಂದ ಕರ್ಕೊಂಡೋಗಿ ಇದು ಪೂರ್ತಿಯಾಗಿ ಇದನ್ನ ಗೋಡೆ ಕಟ್ಬಿಟ್ಟು ಇಲ್ಲೇ ಸಮಾಧಿ ಆಯಿತು ಅವಳದ್ದು ಅಂತ ಅವಾಗ ಹೇಳಿದ್ರಂತೆ, ಇಲ್ಲಿಯ ಸ್ಥಳೀಯ ಇತಿಹಾಸಕಾರ ಹೇಳ್ತಾರೆ. ಆದರೆ ಒಳಗಡೆ ಬಾಗಿಲಿಂದ ಅವಳನ್ನ ಲಾಹೋರ್ ಕರ್ಕೊಂಡು, ಅಂದರೆ ಇಲ್ಲಿಂದ ಲಾಹೋರ್ಗೆ ಸುರಂಗ ಆಯಿತು ಅಂತಾರೆ, ನಾನು ಅದನ್ನು ಒಪ್ಪೋದಿಲ್ಲ. ಇಲ್ಲಿಂದ ಫತೇಪುರ್ ಸಿಕ್ರಿಯ ಫೋರ್ಟಿಂದ ಹೊರಗಡೆ ತನಕ ಸುರಂಗ ಇರುತ್ತೆ, ಅಲ್ಲಿಂದ ಬೇರೆ ಕುದುರೆಗಿದ್ರೆ ವ್ಯವಸ್ಥೆ ಮಾಡಿ ಅವಳನ್ನ ಲಾಹೋರ್ ಕರ್ಕೊಂಡು ಹೋಗಿ ಅವಳು ಲಾಹೋರ್ ತಂದು ಇಟ್ಕೊಂಡು, ಇವತ್ತಿಗೂ ಅವಳು ಸಮಾಧಿ ಸಲೀಮ್ ಅಂದರೆ ಜಹಾಂಗೀರು ಸದೈವ ಅನಾರ್ಕಲಿ ಇಬ್ಬರು ಸಮಾಧಿನೂ, ಅವನ ಹೆಂಡತಿಯ ಸಮಾಧಿನೂ, ಮೂರು ಒಂದೇ ಕಡೆ ಲಾಹೋರ್ ಪಾರ್ಕ್ನಲ್ಲಿ ಇದೆ. ಸೊ ಸಲೀಮ್ ಅಂದರೆ ಅನಾರ್ಕಲಿ ಹೊರಗಡೆ ಹೋದಂಥ ಜಾಗ ಇದು. ಚೆನ್ನಾಗಿದೆ, ರೋಮಾಂಚಕಾರಿ ಒಂದು ಲವ್ ಸ್ಟೋರಿ ಹೇಗೆಲ್ಲ ಎಂಡ್ ಆಗುತ್ತೆ ಅನ್ನೋಕ್ಕೆ ಸಲೀಮ್ ಅನಾರ್ಕಲಿ ನಿದರ್ಶನ. ಇನ್ನು ಮುಂದಕ್ಕಿದೆ, ಅಕ್ಬರನ ಸುಧಾರಣೆಗಳ ಬಗ್ಗೆ ಹೇಳ್ತೀನಿ ಅಂತ ನರೇಂದ್ರ ಹೋಗೋಣ. ಸ್ನೇಹಿತರೆ, ಬುಲಂದ್ ದರ್ವಾಜ ಅಂದ್ರೆ ಆಕಾಶದ ಬಾಗಿಲ ವೈಭವವನ್ನು ನೀವು ನೋಡ್ತಾ ಇದ್ದೀರಾ. ತುಂಬಾ ಸುಧಾರಣೆಗಳನ್ನ ಅಕ್ಬರ್ ಮಾಡ್ತಾನೆ, ತುಂಬಾ ಸುಧಾರಣೆಗಳನ್ನ. ನಾನು ಕೆಲವನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಗುಲಾಮಗಿರಿ ಪದ್ಧತಿ ನಿಷೇಧ ಮಾಡ್ತಾನೆ. ಅದಕ್ಕೆ ಮುಂಚೆ ನಾನು ಹೇಳಿದಾಗೆ ತುಗ್ಲಕ್ ಖಿಲ್ಜಿಗಳ ಕಾಲದಲ್ಲಿ ಗುಲಾಮಗಿರಿ ಪದ್ಧತಿ ಅದನ್ನ ನಿಷೇಧ ಮಾಡ್ತಾನೆ. ಹಿಂದೂಗಳು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ತೆರಿಗೆ ಕಟ್ಟಬೇಕಿತ್ತಂತ ತೆರಿಗೆಗಳಿತ್ತು, ಅದನ್ನ ನಿಷೇಧ ಮಾಡ್ತಾನೆ. ಅದನ್ನ ನಿಷೇಧ ಮಾಡಿ ಭಾರತದಲ್ಲಿ ಮೊದಲ ಬಾರಿಗೆ ಮುಸ್ಲಿಮರಿಗೆ ಹಜ್ ಯಾತ್ರೆ ಸರ್ಕಾರದಿಂದ ದುಡ್ಡು ಕೊಡುತ್ತಲ್ಲ ಅದನ್ನ ಶುರು ಮಾಡಿದವನು ಅಕ್ಬರ್. ಐ ರಿಪೀಟ್, ಭಾರತದಲ್ಲಿ ಮೊದಲ ಬಾರಿಗೆ ಮುಸ್ಲಿಮರಿಗೆ ಹಜ್ ಯಾತ್ರೆಗೆ ದುಡ್ಡು ಕೊಡ್ತಾರಲ್ಲ ಅದನ್ನ ಭಾರತ ಸರ್ಕಾರ ದುಡ್ಡು ಕೊಡುತ್ತಲ್ಲ ಅದನ್ನ ಶುರು ಮಾಡಿದವನು ಅಕ್ಬರನ ಕಾಲದಲ್ಲಿ. ಹಜ್ ಯಾತ್ರೆಗೆ ದುಡ್ಡು ಕೊಡೋದು ಶುರುವಾಗಿದ್ದು ಅಕ್ಬರನ ಕಾಲದಲ್ಲಿ ಶುರು ಮಾಡ್ತಾನೆ. ಮದ್ಯಪಾನ ನಿಷೇಧ ಮಾಡ್ತಾನೆ, ಜೂಜಾಟ ನಿಷೇಧ ಮಾಡ್ತಾನೆ, ಇವೆಲ್ಲನೂ ನಿಷೇಧ ಮಾಡ್ತಾನೆ. ಆಯ್ತೆ,
ಮತ್ತೊಂದು ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, ನಿಮ್ಗೆಲ್ಲ ಓದಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದು ಖಚಿತ. ನಮ್ಮೆಲ್ಲ ನಮ್ಮ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲ ಜನತಾ ದರ್ಶನ ಅಂತ ಮಾಡ್ತಾರೆ. ಅಂದ್ರೆ ಒಬ್ಬ ರಾಜ ಅಂದ್ರೆ ಒಬ್ಬ ಪ್ರಮುಖ ಬಂದು ತನ್ನ ಸಾಮಾನ್ಯರ ಕಷ್ಟಗಳನ್ನ ಕೇಳುವಂತ ಜನತಾ ದರ್ಶನ, ಅದನ್ನ ಶುರು ಮಾಡಿದವರು ಅಕ್ಬರ್. ಜರೋಕ್ ದರ್ಶನ್ ಅಂತ, ಜರೋಕ್ ದರ್ಶನ್ ಅಂತ ಮೊದಲ ಬಾರಿಗೆ ಜನತಾ ದರ್ಶನವನ್ನ ಭಾರತದಲ್ಲಿ ಶುರು ಮಾಡಿದವನು ಅಕ್ಬರ್. ಅಕ್ಬರ್ ಬಾದಶಃ ಏನೇನು ಕೆಲಸ ಮಾಡಿದ ನೋಡ್ರಿ, ಎಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾನೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಜರೋಕ್ ಶುರು ಮಾಡ್ತಾನೆ, ಮತ್ತೆ ನೋಡಿ 80,000 ಕಬೂತರ್ ಖಾನಗಳನ್ನ ಕಟ್ಟಿಸ್ತಾನೆ. ಡೌಕೋಟ್ ಪಾರಿವಾಳಗಳ ಗುಡು, ನಾನು ನಿಮ್ಗೆ ತೋರಿಸಿದ್ರೆ ಶ್ರೀರಂಗಪಟ್ಟಣದಲ್ಲಿ ಏನೋ ಡೌಕೋಟ್ ಇಲ್ಲೇ ಒಂದು ಬಿದ್ದೋಗ್ತಾ ಇದೆ ಅಂತ, ಹೈದರ್ನ ಅರಮನೆ. 80,000 ಕಬೂತರ್ ಖಾನ ಬಹಳ ಇಷ್ಟವಾಗಿ ಅಂತ ಇರುತ್ತೆ ಅವಾಗ. ಅಂದ್ರೆ ಅವಾಗ ಪಾರಿವಾಳಗಳ ಸಾಕುವಿಕೆ ಅದನ್ನ ತುಂಬಾ ಇರುತ್ತೆ ಅಕ್ಬರನ ಕಾಲದಲ್ಲಿ. 80,000 ಪಾರಿವಾಳಗಳ ಖಾನೆ ಕಬೂತರ್ ಖಾನ ಕಟ್ಟಿಸ್ತಾನೆ. ಬಹಳ ಇಂಪಾರ್ಟೆಂಟ್ ಇನ್ನೊಂದು ಹೇಳ್ತೀನಿ, ಹೈಯರಾರ್ಕಿ ಮನ್ಸಬ್ದಾರಿ ಪದ್ಧತಿಯನ್ನ ಶುರು ಮಾಡ್ತಾನೆ. ಅಂದ್ರೆ ಪಿ ಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬ್ಲಾಬ್ಲಾ ಬ್ಲಾ, ಎಲ್ಲ ಕಮಿಷನರ್ ಆಫ್ ಪೊಲೀಸ್ ತನಕ ಇಲ್ಲಿ ಹೈಯರಾರ್ಕಿ ಮನ್ಸಬ್ದಾರಿ ಪದ್ಧತಿ ಇವತ್ತಿಗೂ ಜಾರಿಯಲ್ಲಿದೆ. ಹೈಯರಾರ್ಕಿ ಮನ್ಸಬ್ದಾರಿ ಪದ್ಧತಿ ಶುರು ಮಾಡಿದವನು ಅಕ್ಬರು. ಬಂದೋಬಸ್ತ್ ಶುರು ಮಾಡಿದವನು ಅಕ್ಬರು. ಬಂದೋಬಸ್ತ್ ಅಂತಂದ್ರೆ ಯಾರು ತೆರಿಗೆ ಕಟ್ಟಲ್ಲ, ಯಾರು ತೆರಿಗೆ ಕಟ್ತಾರೆ ಇವೆಲ್ಲ ನೋಡ್ಕೊಳ್ಳೋವಂಥದ್ದು ಬಂದೋಬಸ್ತ್ ಶುರು ಮಾಡಿದವನು ಇದೇ ಅಕ್ಬರು. ಆಮೇಲೆ ಭೂಮಾಪನ ಇದೆ, ರಾಜ ತೋದರ್ಮಲ್ ಅಂತ ಇದ್ರಲ್ಲಿ ಒಬ್ಬ ಮಂತ್ರಿ ಇದ್ದ ನಮ್ಗೆ ಇದಕ್ಕೆ ಬಂದಿದ್ದ ಕೋಲಾರಕ್ಕೆ, ನಿಮ್ಗೆ ಹಾವಳಿ ಆಂಜನೇಯ ಅವಾಂತರದ ಆಂಜನೇಯ ನೋಡೋದಕ್ಕೆ ಬಂದಿದ್ದ ಮುಳುಬಾಗ್ಲಿಗೆ ಅಂತ ಹೇಳಿದ್ವಿ. ರಾಜ ತೋದರ್ಮಲ್ ಅನ್ನೋಂಥ ಮಂತ್ರಿ ಭೂಮಾಪನ ಇಲಾಖೆಯ ಮಂತ್ರಿ, ತೆರಿಗೆ ಸಾರಿ ಏನಾಗಿರ್ತಾನೆ ಅವನು, ಎಸ್ ಕಂದಾಯ ಮಂತ್ರಿ ಆಗಿರ್ತಾನೆ, ರೆವಿನ್ಯೂ ಮಿನಿಸ್ಟರ್. ಅವನು ಬಹಳ ಚೆನ್ನಾಗಿದೆ ನೋಡ್ರಿ, ಇದನ್ನ ಇಡೀ ರಾಜ್ಯವನ್ನೆಲ್ಲ ಸರ್ವೆ ಮಾಡಿ 4 ಭಾಗಗಳಾಗಿ ವಿಂಗಡಿಸ್ತಾನೆ ತೆರಿಗೆಗೋಸ್ಕರ. ಇದು ಬಹಳ ಇಂಪಾರ್ಟೆಂಟ್, ಇದು ಇವತ್ತಿಗೂ ನಮ್ಮಲ್ಲಿ ಜಾರಿಯಲ್ಲಿದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕೋಲಾಸ್ ಅಂದ್ರೆ ಪ್ರತಿ ವರ್ಷ ಮಳೆ ಬಂದು ಪ್ರತಿ ವರ್ಷ ಫಸಲು ಬರೋದು, ಅದಕ್ಕೊಂಥರ ತೆರಿಗೆ. ಪರೋತಿ ಅಂತ, ಅದು 2 ವರ್ಷಕ್ಕೊಮ್ಮೆ ಬೆಳೆ ಬೆಳೆಯೋದು, 2 ವರ್ಷಕ್ಕೆ ಒಂದೇ ಸಲ, ಅದಕ್ಕೆ ಇನ್ನೊಂಥರ ತೆರಿಗೆ. ಚಜ್ಜಾರ್ ಅಂತ ಒಂದು, ಅದು 4 ವರ್ಷಕ್ಕೊಂದ್ಸಲಿ ಬರುವಂಥ ತೆರಿಗೆ. ಇನ್ನೊಂದು ಬಂಜರ್ ಅಂತ, ನಾವು ಬಂಜರು ಭೂಮಿ ಅಂತೀವಲ್ಲ, ಏನು ಬೆಳೆಯಲ್ಲ ಅಂತೀವಲ್ಲ, ಏನು ಬೆಳೆಯಲ್ಲ ಅಲ್ಲಿ 5 ವರ್ಷಕ್ಕೊಮ್ಮೆ ಬರುವಂಥ ಬೆಳೆನ ಬಂಜರ್ ಅಂತ ಕರೆಯೋದು ನಾವು. ಇನ್ಮೇಲೆ ನಾವು ಅದನ್ನು ಸರಿ ಮಾಡ್ಕೋಬೇಕು. ಬಂಜರ್ ಅಂತ ಶುರು ಮಾಡಿದವನು ಅಕ್ಬರು. ಅಕ್ಬರ್ ಬಾದಶಃ ಏನೇನೆಲ್ಲ ಶುರು ಮಾಡಿ ನಮ್ಗೆ ಕೊಟ್ಬಿಡೋ, ಯಾಕೆಂದ್ರೆ ನಾವೆಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಅಕ್ಬರ್ನ ನೆನೆಯಬೇಕೀಗ, ಅಕ್ಬರ್ನ ನೆನೆಯಬೇಕಂದ್ರೆ ನಾವೀಗ ಬಂಜರ್ ಪದ್ಧತಿಯನ್ನು ಶುರು ಮಾಡಿದವನು. 5 ವರ್ಷಕ್ಕೊಂದ್ಸಲಿ ತೆರಿಗೆ, ಅದಕ್ಕೆ 5 ವರ್ಷಕ್ಕೊಂದ್ಸಲಿ ಬೆಳೆ ಅದರಲ್ಲಿ, ಹಾಗಾಗಿ 5 ವರ್ಷಕ್ಕೊಂದ್ಸಲಿ ತೆರಿಗೆ ಕೊಡಬೇಕು. ಇದನ್ನು ರಾಜ ತೋದರ್ಮಲ್, ರಾಜ ತೋದರ್ಮಲ್ ಇದನ್ನು ಶುರು ಮಾಡಿ. ಚೆನ್ನಾಗಿದೆಲ್ವಾ ಇವನ. ಇದರಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥದ್ದು, ಆಗ್ರಾ ಕಟ್ಟಿದ್ದು ಸಿಕಂದರ್ ಲೋಧಿ, ಆಗ್ರಾ ನಗರವನ್ನು ಕಟ್ಟಿದ್ದು ಸಿಕಂದರ್ ಲೋಧಿ. ಆಗ್ರಾದಲ್ಲಿನ ಕೆಂಪು ಕೋಟೆಯನ್ನು ಕಟ್ಟಿದವನು ಈ ಅಕ್ಬರ್ ಬಾದಶಃ. ಆಗ್ರಾವನ್ನು ಕಟ್ಟಿದ್ದು ಸಿಕಂದರ್ ಲೋಧಿ, ಅದರಲ್ಲಿನ ಕೆಂಪು ಕೋಟೆಯನ್ನು ಕಟ್ಟಿದ್ದು ಅಕ್ಬರ್ ಬಾದಶಃ. ಒಳಗಡೆ ತಾಜ್ ಮಹಲ್ ಕಟ್ಟಿದ್ದು ಇವನ ಮೊಮ್ಮಗ ಶಹಜಹಾನ್. ಎಂತ ಸುಂದರವಾದಂಥದ್ದು ಎಲ್ಲ ಕಟ್ಟಿಕೊಟ್ಟೋದು ನಮಗೋಸ್ಕರ. ಇವನ ಆಡಳಿತದಲ್ಲಿ 9 ಮಂತ್ರಿಗಳಿರ್ತಾರೆ. ಆ 9 ಮಂತ್ರಿಗಳಲ್ಲಿ ಒಬ್ಬ ಅಬುಲ್ ಫೈಜಿ ಅಂತ ಒಬ್ಬ ಲೈಬ್ರರಿಯನ್ ಕಮ್ ಒಬ್ಬ ಅವನು ಹೇಳ್ತಾನೆ, ವಿದ್ವಾಂಸ ಅಂತ ಹೇಳ್ತಾನೆ, ಒಬ್ಬ ಲೈಬ್ರರಿಯನ್ ಕಮ್ ವಿದ್ವಾಂಸ ಇರ್ತಾನೆ. ಅವನು 3 ಪ್ರಮುಖ ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಯಾವ್ಯಾವ್ದಪ್ಪ ಅಂದರೆ ಲೀಲಾವತಿ, ನಳಚರಿತೆ ಮತ್ತು ಮಹಾಭಾರತ. ನಳಚರಿತೆ ಮಹಾಭಾರತ ನಿಮಗೆ ಗೊತ್ತು, ಲೀಲಾವತಿ ಯಾವುದಪ್ಪ ಅಂದರೆ ಭಾಸ್ಕರಾಚಾರ್ಯ ವಿರಚಿತ ಗಣಿತಶಾಸ್ತ್ರ. ಐ ರಿಪೀಟ್, ಭಾಸ್ಕರಾಚಾರ್ಯ ವಿರಚಿತ ಗಣಿತಶಾಸ್ತ್ರ ಲೀಲಾವತಿ. ಗಣಿತಶಾಸ್ತ್ರಕ್ಕೂ ಲೀಲಾವತಿ ಅನ್ನೋ ಹೆಸರಿಗೆ ಏನಪ್ಪ ಸಂಬಂಧ ಅಂದರೆ, ಭಾಸ್ಕರಾಚಾರ್ಯರ ಮಗಳು ಲೀಲಾವತಿ. ಅಕಾಲ ಮರಣಕ್ಕೀಡಾದ ಮಗಳ ದುಃಖವನ್ನು ಸಹಿಸಲಾಗದೆ ಭಾಸ್ಕರಾಚಾರ್ಯರು ತಮ್ಮ ಕೃತಿ ಗಣಿತದ ಸಂಬಂಧಿಸಿದ ಕೃತಿಗೆ ಲೀಲಾವತಿ ಅಂತ ಹೆಸರಿಡ್ತಾರೆ. ಆ ಲೀಲಾವತಿಯನ್ನು ಸಹ ಪರ್ಷಿಯನ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಬುಲ್ ಫೈಜಿ. ಆಯ್ತಾ, ತಾನ್ಸೇನ್ ಇವ್ರ ಆಸ್ಥಾನದಲ್ಲಿರ್ತಾರೆ, ಬೀರ್ಬಲ್ ಇರ್ತಾರೆ. ಬೀರ್ಬಲ್ದೊಂದು ಮನೆ ಇದೆ ಇಲ್ಲಿ, ನೋಡ್ಬೇಕು ಕತ್ಲಾಗ್ಬಿಟ್ಟಿದೆ ಇವಾಗ, ಏನು ನೋಡೋಕ್ಕಾಗುತ್ತೆ ಇವ ಇನ್ನ ಅಂದ್ರೆ ಇನ್ನೊಂದು ಎಪಿಸೋಡ್. ತೋದರ್ಮನ್ ಹೇಳಿದ್ದೀನಿ, ಅಕ್ಬರು ಸಿಖ್ಖರ 4 ಗುರು, ಗುರು ನಾಮದಾಸ್. ಸಿಖ್ಖರ 4 ಗುರು ಗುರು ರಾಮದಾಸ್. ಇವರಿಗೆ ಅಕ್ಬರ್ ಒಂದು ವಿಶಾಲವಾದಂಥ ಜಾಗ, ಒಂದು ಊರು ಕಟ್ಟಬಹುದಾದಂಥ ಜಾಗವನ್ನು ಕೊಡ್ತಾನೆ. ಅದರಲ್ಲಿ ಸಿಖ್ಖರ ಗುರು ರಾಮದಾಸ್, 4 ಗುರು ರಾಮದಾಸ್ ಒಂದು ಊರು ಕಟ್ತಾರೆ. ಆ ಊರಿನ ಹೆಸರು ಅಮೃತಸರ. ಐ ರಿಪೀಟ್, ಅಮೃತಸರ. ಅಮೃತಸರ ಗುರು ರಾಮದಾಸ್ ಕಾಲದಲ್ಲಿ, 4 ಗುರು ಸಿಖ್ಖರ 4 ಗುರು ರಾಮದಾಸರ ಕಾಲದಲ್ಲಿ ಕಟ್ಟಿದ್ದು. ಅದಕ್ಕೆ ಜಾಗ ಆವಾಗ ಕೊಟ್ಟಿದ್ದು ಅಕ್ಬರ್. ಅಮೃತಸರವನ್ನು ಕಟ್ತಾರೆ. ಅಮೃತಸರ ಕಟ್ಟಿ ಸ್ವರ್ಣ ಮಂದಿರ ನಿರ್ಮಾಣವನ್ನು ಸಹ ರಾಮದಾಸರು ಶುರು ಮಾಡ್ತಾರೆ. ಮುಗಿಸಿದ್ದು 5 ಗುರು ಅರ್ಜುನ ದೇವ. ಸಿಖ್ಖರ 4 ಗುರು ರಾಮದಾಸರು ಅಲ್ಲಿ ಸ್ವರ್ಣ ಮಂದಿರ ನಿರ್ಮಾಣ ಶುರು ಮಾಡ್ತಾರೆ. ಮುಗಿಸಿದ್ದು 5 ಗುರು ಅರ್ಜುನ ದೇವ. ಅಕ್ಬರನ ಕಾಲದಲ್ಲಿ ಮತ್ತೊಂದು ಲೂಟಿಕೋರ ಕಂಪನಿ ಬರುತ್ತೆ,
ಅದು ಈಸ್ಟ್ ಇಂಡಿಯಾ ಕಂಪ್ನಿ ಅಕ್ಬರ್ ಕಾಲದಲ್ಲಿ ಬರುತ್ತೆ. ನಾನು ಹಿಂದೆ ಶಹಜಾನ್ ಅಂದ್ಬಿಟ್ಟು ಏನು ಕ್ಷಮೆ ಇರಲಿ, ವಿಪರೀತ ಮಾಹಿತಿ ಕಂಡ್ರೆ ತಲೆ ತುಂಬ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಹೊಡ್ಕೊಂಬಿಟ್ಟು ಸುತ್ತಾಟ ಅದು ಇದು ಆಗಿ ಸ್ವಲ್ಪ ತಪ್ಪಾಗಿರುತ್ತೆ ಮಾಹಿತಿ ಕ್ಷಮಿಸಿ. ಅಕ್ಬರನ ಕಾಲದಲ್ಲಿ ಬಂದಿದ್ದು ಈಸ್ಟ್ ಇಂಡಿಯಾ ಕಂಪ್ನಿ 1600 ಬಂದು ನಮ್ಮನ್ನೆಲ್ಲ ಏನು ಮಾಡಿದ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಬರ್ದು ಒಂದು 100 ಎಪಿಸೋಡ್ ಮಾಡ್ಬೋದು ಅಂದರೆ ಇನ್ನೂ ಜೋಧಾ ಮಹಲ್ ಇದೆ, ಬೀರ್ಬಲ್ ಮಹಲ್ ಇದೆ, ಏನೇನು ಮಾಡಿದಾನೆ ಅಕ್ಬರು 35-40 ವರ್ಷ ಆಳ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ಅಮ್ಮಿನ ಸಾರಿ ನಂಗೆ ನಮ್ಮನ್ನ ಅಂತಲೇ ಬರ್ತದೆ. ದೆಲ್ಲಿಯನ್ನು ಸುತ್ತಮುತ್ತಲ ಪ್ರದೇಶವನ್ನು ಭಾಳ ಚೆನ್ನಾಗಿ ಆಳ್ಬಿಟ್ಟಿರ್ತಾನೆ. ಸೊ ಅಕ್ಬರ್ನ ನೆನೆಯಬೇಕು. ಈ ಕಡೆ ಬಂದಾಗ ನೀವು ಫತೇಪುರ್ ಸಿಕ್ರಿ ತೋರಿಸ ಮಗು ಅದನ್ನು ತೋರಿಸ್ತಾ ಇದೆಯಾ ಇನ್ನೊಂದ್ಸಲ ಹುಲನ್ ದರ್ವಾಜಾ ಇನ್ನೊಂದ್ಸಲ ನೋಡ್ಬಿ ಕಣ್ ತುಂಬಿಕೊಳ್ಳ್ರಿ ನೀವು ಇದನ್ನ ಎದುರಿಗೆ ಬಂದು ನೋಡಿ ರೋಮಾಂಚಕತೆಯನ್ನು ನೀವು ಸವಿಯಬೇಕು. ಹುಲನ್ ದರ್ವಾಜದ ರೋಮಾಂಚಕತೆ ನೀವು ಎದುರಿಗೆ ಬಂದಾಗ ಗೊತ್ತಾಗುತ್ತೆ. ನಿಮ್ಮ ತಲೆಯೊಳಗಿರೋ ಕಲ್ಪನೆ ಕಥೆಗಳೆಲ್ಲ ವ್ಯಾನಿಶ್ ಆಗ್ಬಿಡುತ್ತೆ. ನಾ ಹೇಳ್ತೀನಿ, ನಿಮ್ಮ ತಲೆಯೊಳಗಡೆ ಇರೋ ಕಲ್ಪನೆಗಳು ಇನ್ನೇನ್ಯಾರು ಕಥೆಗಳು ಎಲ್ಲ ವ್ಯಾನಿಶ್ ಆಗೋಗಿ ಹುಲನ್ ದರ್ವಾಜಾದ ವೈಭವ ಮಾತ್ರ ನಿಮ್ಮ ತಲೆಯೊಳಗೆ. ಯಾವತ್ತೂ ನಿಮ್ಮ ತಲೆಯೊಳಗೆ ಆ ಬುಲಂದ್ ದರ್ವಾಜಾದ ವೈಭವ ಇರಲಿ. ನೀವೆಲ್ಲ ಬಂದು ಇದನ್ನು ನೋಡಿ ರೋಮಾಂಚಕತೆಯನ್ನು ಅನುಭವಿಸಿ ಅಂತ ಹೇಳ್ತಾ ಈ ವಾರದ ಎಪಿಸೋಡ್ ಅನ್ನು ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಏನೇನಂತ ಇಂಥದ್ದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಲ್ಲಿ ಒಂದು ಚೆಕ್